ಸೊ ಈಗ ನಮ್ಮಲ್ಲಿ ಬ್ರಾಹ್ಮಿನ್ಸ್, ಲಿಂಗಾಯತ್ಸ್, ಗೌಡಾಸ್, ಕುರುಬಾಸ್ ಈ ತರ ಕಮ್ಯುನಿಟಿಗಳಿದೆ, ಏನ್ ಮಾಡಲ್ಲ. ನಿಮಗೆ ಯಾವ ರೀತಿ? ನಮ್ ಆ ತರ ಇದೆ, ಅದು ಅದು ನಮ್ ಈ ತರ ಇದೆ. ನಿಮ್ ತರ ಗೋಡೆ ಲಿಂಗಾಯತ್ ಆತರ ಇದೆಲ್ಲ, ಸೋಂಕಿರಿ ಆತರ ಇದೆ. ನಾನು ಅಷ್ಟೇ ಇಂಟ್ರೆಸ್ಟ್ ಮಾಡೋದಿಲ್ಲ, ಯಾಕಂದ್ರೆ ಮನುಷ್ಯ ಎಲ್ಲ ಒಂದೇ ಅಲ್ವಾ. ನೀವು ಕಾವೇರಿ ನೀರು ಕೊಡ್ತಾರೆ, ನಾವೇ ಕಾವೇರಿ ನೀರು, ನೀವು ಅನ್ನ ಸಾಂಬಾರ್ ತಿಂದ್ರೆ ನಾವು ಅನ್ನ ಸಾಂಬಾರ್ ತಿಂತೀರಿ ಅಷ್ಟೇ. ನೀವು ತುಂಬಾ ಖುಷಿ ಆಯ್ತು ಸ್ನೇಹಿತರೆ, ಇವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ? ನೀವು ಕಾವೇರಿ ನೀರು ಕುಡಿತೀರಾ, ನಾನು ಕಾವೇರಿ ನೀರು ಕುಡಿತೀನಿ, ನಾನು ನೀವು ಬೆಳೆದಂತ ಅನ್ನ ತಿಂತೀನಿ, ನೀವು ಕೂಡ ನಾನ್ ಬೆಳೆದಂತ ಅನ್ನ ತಿಂತೀರಾ. ಇನ್ನೇನಿದೆ ಅದರಲ್ಲಿ? ಜಾತಿ ಧರ್ಮ ಮನುಷ್ಯತ್ವ ಮುಖ್ಯ ಅಂತ ಹೇಳ್ತಾ ಇದ್ರೆ ಧನ್ಯವಾದಗಳು. ನಿಮ್ಮ ಹೆಸರು? ಧನ್ಯಸ್ಮಿ, ತುಂಬಾ ಸಂತೋಷ ಆಯ್ತು. ನಾನು ಇಂಗ್ಲಿಷ್ ಅಲ್ಲಿ ಕೇಳಿದೆ ಸ್ನೇಹಿತರೆ ಅವರನ್ನ, ಅವರು ಕನ್ನಡದಲ್ಲಿ ಉತ್ತರ ಕೊಟ್ಟರು. ನನಗೆ ಒಂಥರ ಶೇಮ್ ಆಯಿತು, ಯಾಕೆಂದರೆ ನಾನು ಅವರಿಗೆ ಕನ್ನಡ ಬರಲ್ಲ ಅಂತ ತಿಳ್ಕೊಂಡು ಇಂಗ್ಲೀಷಲ್ಲಿ ಕೇಳಿದೆ. ಹೌದಾ? ನಿಜವಾಗ್ಲೂ ಬಂದ ಮೇಲೆ ಇದೆ 40 ವರ್ಷ ಮೇಲೆ ಆಯ್ತು. 40 ವರ್ಷ ಮತ್ತೆ ಈಗ 48 ಆಯ್ತಲ್ಲ. ಹಾಂ, 2024 ಗೆ 50 ವರ್ಷ ಆಯ್ತು. ಓಕೆ, ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಮಾಡ್ಬೇಕು. ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್? ಓಕೆ, 2 ವರ್ಷ ಆಮೇಲೆ. ಓ, 24 ಇಂದ ಇದು ಸೆಟಲ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದ. ಓಕೆ, ಬಂದೆ ಇರಿ, ಕೆಳಗೆ ಬರ್ತೀನಿ. ಹಾಂ, ಅಂದ್ರೆ ನೀವು ಅವಾಗ ಬಂದವರಾ? ಹೌದು. 1974 ನಾನು ಬೆಂಗಳೂರಿಂದ ಬಂದಿದ್ದು. ನಾನು ಬೆಂಗಳೂರಿಂದ ಬೇಸಿಕ್ಲಿ. ನಾನು ನಿಮ್ಮ ಇಲ್ಲಿ ಬುದ್ಧಿಸ್ಟ್ ಇದೆಲ್ಲ ಇದೆಯಲ್ಲ ದೇವಸ್ಥಾನ, ಅದ ಇಲ್ಲಿ ದೊಡ್ಡ ದೇವಸ್ಥಾನ ಜಾಸ್ತಿ ಇಲ್ಲ. ಅದು ನೀವು ದೊಡ್ಡ ನೋಡ್ಬೇಕಂದ್ರೆ ಅದು ಗುರುಪುರ ಇದೆಯಲ್ಲ, ಗುರುಪುರ ಕುಶಾಲನಗರ. ಅಲ್ಲಿ ಕುಶಾಲನಗರ ಗೋಲ್ಡನ್ ಟೆಂಪಲ್ ಅಲ್ಲಿ ಇದೆ. ಮತ್ತೆ ಆಮೇಲೆ ಅದು ಗುರುಪುರ ಇದೆಯಲ್ಲ ಹುಣಸೂರ್ ಕಡೆ, ಹುಣಸೂರಿಂದ 12 ಕಿಲೋಮೀಟರ್ ಒಳಗಡೆ ಹೋಗ್ಬೇಕಲ್ಲ, ಅದು ಕೋಟೆ ರೋಡ್ ಇದೆಯಲ್ಲ, ಅದು ಅಲ್ಲಿ ದೇವಸ್ಥಾನ ದೊಡ್ಡದು ಇದೆ. ಆಮೇಲೆ ಅದು ಹುಬ್ಳಿ ಸೈಟ್, ಹುಬ್ಳಿ ಅಲ್ಲೂ ದೊಡ್ಡ ಟೆಂಪಲ್ ಇದೆ. ಸೊ ಇಲ್ಲಿ ಎಲ್ಲ ಸಿಂಪಲ್ ಚಿಕ್ಕ ಚಿಕ್ಕದಾಗಿ ಚಿಕ್ಕದು, ಎಷ್ಟು ಅದು ಗುರುಗುಲು ಎಷ್ಟು ಜಾಸ್ತಿ ಇಲ್ಲ, ಅದು 50-60 ಅಷ್ಟೇ ಇರ್ಬಾರ್ದು. ಅಲ್ಲಿಂದ ಅದು ಅದು 1000 ಮೇಲೆ ಇದೆ. ಓಕೆ, ಇಲ್ಲಿ ಎಷ್ಟು ಕಮ್ಯುನಿಟೀಸ್ ಇದೆ ಸರ್ ನಿಮ್ಮಲ್ಲಿ? ಇದು ಅದು ಕ್ಯಾಂಪ್, ಅದು 22 ಕ್ಯಾಂಪ್ ಇತ್ತಿಲ್ಲ, 22 ಕ್ಯಾಂಪು ಅಂದರೆ 22 ವಿಲೇಜಸ್. 22 ವಿಲೇಜ್ ಎ ಇಂದ ವಿ, ಎ ಇಂದ ವಿ ವರೆಗೂ 22 ವಿಲೇಜ್. ಓಕೆ, ಜನಗಳು ಜಾಸ್ತಿ ಇಲ್ಲ, ಎಲ್ಲ ಅಬ್ರಾಡ್ ಆಯ್ತಲ್ಲ, ಎಲ್ಲ ಅಬ್ರಾಡ್ ಹೋಗ್ಬಿಟ್ಟಿದ್ದಾರೆ. ಓ, ಕೆಲಸಕ್ಕೆ, ಜೀವನ ಮಾಡೋದಕ್ಕೆಲ್ಲ ಕೆಲಸ ಹುಡುಕೊಂಡು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಬಾ. ಓಕೆ, ಮತ್ತೆ ಮೆಸ್ಸಿ ಮೆಸ್ಸಿ ಏನಾಗಲ್ಲ, ಏನು ಮಾಡ್ತಾರೆ. ಓಕೆ, ಅದಕ್ಕೆ ಹಂಗಂದ್ರೆ ನೀವು ಕೂಡ 1973 ಬಂದಿದ್ದು? 74 ನೀವು ಬಂದಿದ್ದು? 74 73 ನೀವು 73 ಅಲ್ಲಿ ಬಂದಿದ್ದು? ಎಲ್ಲಿಂದ ಬಂದಿದ್ದು ಸರ್ ನೀವು? ಹಿಮಾಚಲ್. ನೀವು ಹಿಮಾಚಲ್ ಪ್ರದೇಶ ಅಲ್ಲಿದ್ರಾ? ಎಲ್ಲಿಂದ ಇಲ್ಲಿ ಬಂತು? ಹಾಂ, ಆ ಟೈಮಿಂದ ನಾವು 1 ವರ್ಷ. ಓಕೆ, ಇಲ್ಲ ನಿಮ್ಗೇನೋ ಏನೋ ನೇಪಾಳ ಮತ್ತೆ ಚೀನಾ ವಾರ ಆಯ್ತು ಅವಾಗ ಬಂದಿದ್ದು. ಹಾಂ, 1959 ನಮ್ದು ಅದು ಟಿಬೆಟ್, ನಾವು ದೇಶ ಎಲ್ಲ ಅದು ಚೈನಾದಿಂದ ಕಬ್ಜೆ ಮಾಡೋದು. ಹಾಂ, ಅದೇ ನಾನು ಎಲ್ಲ ಜನಗಳು ಎಷ್ಟು 100,000 ಜನಗಳು ಅದೇ ಇಲ್ಲಿ ಭಾರತದಲ್ಲಿ ಶರಣಿ ಇಲ್ಲಿ ಹಿಮಾಚಲಿಂದ ಬಂತು. ಆಮೇಲೆ ಭಾರತ ಸರ್ಕಾರದಿಂದ ಅದು ಅದು ನಮ್ಮ ಕರ್ನಾಟಕ CM ನಿಜಲಿಂಗಪ್ಪ ಇದೆಲ್ಲ, ಎಸ್ ನಿಜಲಿಂಗಪ್ಪ, ನಿಜಲಿಂಗಪ್ಪ ಅವನು ನಮಗೆ ಭೂಮಿ ಕೊಡೋದು, ಮನೆ ಕೊಡೋದು, ಜಾಗ ಕೊಡೋದು ಇಲ್ಲಿಂದ. ಆಮೇಲೆ ಅಂದರೆ ಅದು 20,000 ಅಷ್ಟು ಜನ ಇಲ್ಲಿಂದ ಬಂದು ಶಿಫ್ಟ್ ಆಯಿತು. ಮತ್ತು ಕನ್ನಡ ರಾಜ್ಯದಲ್ಲಿ 5 ಸೆಟಲ್ಮೆಂಟ್ ಇದೆ. ಕುಶಾಲನಗರಲ್ಲಿ 2 ಇದೆ, ಒಂದು ಹುಣಸೂರಿನಲ್ಲಿ ಇದೆ, ಒಂದು ಕೊಲೆಗಳ ಸೈಡ್ಲಿ ಇದೆ, ಒಂದು ಹುಬ್ಳಿ ಸೈಡ್. ಓ, ನಿಮ್ಮನ್ನ ಹಂಗಾದ್ರೆ ನಮ್ಮ ರಾಜ್ಯಕ್ಕೆ ಬರಮಾಡಿಕೊಂಡಿದ್ದು ನಮ್ಮ ನಿಜಲಿಂಗಪ್ಪನವರು. ಅವನ್ನೇ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ, ಆ ಟೈಮ್ಲಿ ಕೊಟ್ಟದ್ದು. ಓಕೆ, ಮತ್ತೆ ಎಷ್ಟು ಭೂಮಿ ಕೊಡ್ತು ಆ ರಾಜ್ಯ, ಕನ್ನಡ ರಾಜ್ಯನಲ್ಲಿ ಒಳ್ಳೆ ಮಾಡಿದೆ ಸಂತೋಷ. ಅದಿಗೆ ನಾವು ಏನು ಮಾಡಬೇಕು, ಇದು ರಾಜ್ಯದಲ್ಲಿ ನಾವು ಮಾಡಬೇಕು ಅಲ್ವಾ, ಇದು ದೇಶ. ಆಮೇಲೆ ನಾವು ಇದು ರಾಜ್ಯದಲ್ಲಿ ನಾವು ಏನು ಮಾಡ್ಬೇಕು, ನಾವು ಮಾಡ್ಬೇಕು, ಅದು ಈಗ ನಾವು ಜವಾಬ್ದಾರಿ ಅಲ್ವಾ. ಕನ್ನಡ ಗೌರ್ಮೆಂಟ್ ನನಗೆ ಸುಮಾರು ಕೊಡೋದಿಲ್ಲವಾ ನೋಡ, ಇಲ್ಲಿ ನೀವು ನೋಡೋದ ಇದು ಎಷ್ಟು ದೊಡ್ಡ ಜನ ಭೂಮಿ ಕೊಟ್ಟದ್ದು.
ಮನೆ ಕೊಡೋದು. ಹೌದು, ಸಾಕಷ್ಟು ಜಮೀನು ಕೊಟ್ಟಿದ್ದಾರೆ, ಸ್ಕೂಲ್ ಇದೆ, ಎಲ್ಲ ಇದೆ ನಿಮ್ಗೆ, ನಿಮ್ಗೋಸ್ಕರ ಎಲ್ಲ ಮಾಡಿದ್ದಾರೆ. ಅಷ್ಟೇ, ಮತ್ತೆ ನಮ್ಗೆ ಇಲ್ಲಿ ತುಂಬಾ ಸಂತೋಷ. ನಿಮ್ಗೆ ಬೇರೆ ಕಡೆ ಹೋಗಿ ನಾ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಸೊ ಅಷ್ಟು ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಷ್ಟು ಹೆಲ್ಪ್ ಮಾಡಿದೆ. ಈಗ ಅದೇ ನಾವು ಮಾಡಬೇಕು ಆಮೇಲೆ ಅಲ್ವಾ, ಅದು ಈಗ ನಮ್ಮ ಟೈಮ್. ಏನು ಅದು ಅದು ಭೂಮಿ ಕೆಲಸ ಮಾಡ್ತಾರೆ, ಆಮೇಲೆ ಅದು ಬಟ್ಟೆ ಗಿಟ್ಟೆ ಇದಲ್ಲ ಬಟ್ಟೆ, ಅದು ವ್ಯಾಪಾರ ಮಾಡ್ತಾರೆ ಅಷ್ಟೇ. ಓಕೆ, ನನಗೆ ನನಗೊಂದಷ್ಟು ಪ್ರಶ್ನೆಗಳಿದೆ, ಕೇಳಲಾ ನಿಮ್ಮನ್ನ? ಹಾಂ ಹೇಳಿ ಸರ್. ನಿಮಗೂ ಮತ್ತು ಟಿಬೆಟ್ಗೂ ಮತ್ತು ಚೀನಾಗೂ ವಾರ್ ಯಾವಾಗ ನಡೆದಿದ್ದು, ಹೆಂಗೆ ನಡೆದಿದ್ದು, ಯಾಕೆ ಉದ್ದೇಶ, ಏನಾದರೂ ಬ್ಯಾಕ್ ಗ್ರೌಂಡ್ ಏನು? ಬ್ಯಾಕ್ಗ್ರೌಂಡ್ ನಮ್ಮ ಟಿಬೆಟ್ ಟಿಬೆಟ್ ಅದು ನಾವು ಪ್ಲೇಟು ಇದೆಯಲ್ಲ ಅದಕ್ಕೆ ತುಂಬ ಸೋಸ್ ಇದೆ. ಇವಾಗ ನನಗೆ ನಿಮ್ಮಿಂದ ಒಂದಷ್ಟು ಪ್ರಶ್ನೆಗಳು ಏನಂತಂದರೆ, ನೀವು ಯಾಕಾಗಿ ನಮ್ಮ ದೇಶಕ್ಕೆ ಬಂದ್ರಿ, ನಮ್ಮ ರಾಜ್ಯಕ್ಕೆ ಬಂದ್ರಿ? ನಿಮಗೆ ನಮ್ಮ ನಿಜಲಿಂಗಪ್ಪನವರು ಒಂದಷ್ಟು ಜಾಗಗಳನ್ನ ಮಾಡಿಕೊಟ್ರು, ನೀವು ನಿರಾಶ್ರಿತರು ಅಂತ ಹೇಳಿ, ರೆಫ್ಯೂಜೀಸ್ ಅಂತ ಹೇಳಿ, ಯಾಕೆ? ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಚೈನಾ ಎಲ್ಲ ಒಕೋಪಾಟ್ ಮಾಡಿದ ಅದು 1959 ಅದಕ್ಕೆ ನಮ್ಮ ಇಲ್ಲಿ ಈ ಭಾರತದಲ್ಲಿ ಬಂತು ಇಂಡಿಯಾನಲ್ಲಿ 1959 ಎಲ್ಲ ನಮ್ಮ ದೇಶ ಎಲ್ಲ ಒಕೋಪಾಯ್ಟ್ ಮಾಡೋದು ಚೈನಾಯಿಂದ. ಆಮೇಲೆ ನಮ್ಮ ಇಲ್ಲಿ ಇಂಡಿಯಾ ನಿಮಗೂ ಚೈನಾಗೂ ವಾರ ಆಯ್ತಾ? ವಾರ ಆಯಿತು, ಜಾಸ್ತಿ ಲಾಂಗ್ ಟೈಮ್ ಇಲ್ಲ ಜಾಸ್ತಿ. ಅವನು ಯಾತಕ್ಕಾದರೆ ಅವನಿಗೆ ಜಾಸ್ತಿ ವೆಪನ್ಸ್ ಇದೆ, ಜನಗಳು ಜಾಸ್ತಿ ಇದೆ, ನಮಗೆ ಏನಿದೆ ಏನಿಲ್ಲ, ಸುಮ್ಮನೆ ಕತ್ತಿ ಕಿತ್ತಿ ಇದೆ ಅಷ್ಟೇ, ವೆಪನ್ಸ್ ಏನಿಲ್ಲ, ಗನ್ಸ್ ಗಿನ್ಸ್ ಇಲ್ಲ, ಕ್ರೆಡಿಟ್ ಏನ್ಸ್ ಇಲ್ಲ ಅಷ್ಟೇ. ಸೊ ಹಂಗಾಗಿ ಚೈನಾದವರು ನಿಮ್ಮ ಮೇಲೆ ಯುದ್ಧ ಮಾಡಿ ಗೆದ್ದುಬಿಟ್ರು. ಹಾಂ ಹಾಂ, ಅದೇ ನಾನು ಇಂಡಿಯಾನಲ್ಲಿ ಬಂತು. ಸಕ್ಸಸ್ ಆಯಿತು ಚೀನಾ ನಿಮ್ಮ ಮೇಲೆ ವಾರ್ ಮಾಡಿ? ಆಯಿತು ಸಕ್ಸಸ್. ಅದೇ ಈಗ ನೋಡ, ಈಗ ಇನ್ನೂ ಅದು 60 ಮೇಲೆ ಆಯ್ತಲ್ಲ ವರ್ಷ. ಹೌದು, ಅದು ಇನ್ನೂ ಚೈನಾ ಕಬ್ಜೆ ಮಾಡೋದು, ಈಗ ನಾನು ಬೆಳೆದಿಲ್ಲ ನಮ್ಮ ದೇಶ. ಈಗ ನಿಮ್ಮ ದೇಶ ಅವ್ರ ಮೇಲೆ ರಿವೋಲ್ಟ್ ಆಗಿದೆ. ಓ, ಹಂಗಂದ್ರೆ ಟಿಬೆಟಿಯನ್ ವರ್ಸಸ್ ಚೀನಾ. ಓಕೆ, ಸೊ ಅಲ್ಲಿಂದ ನಿಮ್ಮನ್ನ ಒಂದಷ್ಟು ಜನರು ನೀವು ಈ ಕಡೆ ಬಂದ್ಬಿಟ್ರ ಭಾರತಕ್ಕೆ. ಏನು ಏನು ಬೇಸಿಕ್ಲಿ ಸ್ಟಾರ್ಟಿಂಗ್ ಏನು ಮಾಡ್ಕೊಂಡು ಬಂದ್ರಿ ನೀವು? ನಾನು ಬಂದ ಮೇಲೆ ನನ್ನ ಅಪ್ಪ ಅಮ್ಮ ಇಲ್ಲಿ ಬಂದ ಮೇಲೆ 1959 ಇಲ್ಲಿ ಬಂತು ಇಂಡಿಯಾನಲ್ಲಿ, 60 ಅಷ್ಟೇ ಬಂತು. ಅದು ಎಲ್ಲ ಹಿಮಾಚಲ್ನಲ್ಲಿ ಅದು ರೆಫ್ಯೂಜಿ ಮಾಡೋದು, ಅಲ್ಲಿಂದ ಎಲ್ಲ ರೋಡ್ ಅದು ಕೆಲಸ ಮಾಡೋದು. ರೋಡ್ ಕೆಲಸ? ಹಾಂ, ರೋಡ್ ಕೆಲಸ. ಫಸ್ಟ್ ಇಂಡಿಯಾ ಗೌರ್ಮೆಂಟಿಂದ ಅವಳಿಗೆ ಕೆಲಸ ಕೊಟ್ಟದು. ಹ್ಞೂ, ಅದು ರೋಡ್ ಕೆಲಸ, ಕೂಲಿ. ಇಂಡಿಯಾ ಗೌರ್ಮೆಂಟಿಗೆ ನೀವು ಸ್ಟಾರ್ಟಿಂಗ್ ರೆಫ್ಯೂಜಿಸ್ ಆಗಿ ಬಂದಾಗ ಬಂದ ಮೇಲೆ ಪಂಡಿತ್ ನೆಹರು ಇದ್ದಿಲ್ಲ ಆ ಟೈಮ್ದ ಪ್ರೈಮ್ ಮಿನಿಸ್ಟರ್ ಪಂಡಿತ್ ನೆಹರು. ಓ, ನೆಹರು ಅವರು? ಹಾಂ, ನೆಹರು ಅವರು. ಅವ್ರು ನಮ್ಮ ಜನಗಳು ಎಲ್ಲ ಕೆಲಸ ಕೊಡೋದು, ರೋಡ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ ಅಷ್ಟೇ. ಅಲ್ಲಿಂದ ಮಾಡಿಬಿಟ್ಟು ಅದು 5-7 ಅಷ್ಟೇ ಮಾಡೋದು, ಆಮೇಲೆ ನಾವು ಇಲ್ಲಿ ಬಂದು. ಓಕೆ ಓಕೆ, ಒಂದು 5-6 ಕಾಲ ಅಲ್ಲಿ ನೀವು ರೋಡ್ ಕೆಲಸ ಮಾಡಿಕೊಂಡೇ ಇದ್ರಿ, ನಿಮ್ಮ ತಂದೆ ತಾಯಿ ನೀವು? ಎಲ್ಲ ನಾವು ಮಾಡಿದಿಲ್ಲ, ನಾವು ತಂದೆ ತಾಯಿ ಮಾಡಿದ್ರು ಆ ಟೈಮ್ನ. ನಾವು ಏನು ಇಲ್ಲಿ ಬಂದ ಮೇಲೆ ನಾವು 1 ಓಕೆ, ನಾನು ಅದು ಬರ್ತ್ ಇಯರ್ ಅದು 1973. ನೀವು ಹುಟ್ಟಿದ್ದೆ 1973 ನೀವು ಹುಟ್ಟಿರೋದು? ಹಾಂ, ಡೆತ್ ಬರ್ತ್ ಅಲ್ವಾ, 1973 ನಾನು ಡೆತ್ ಬರ್ತ್ ಹುಟ್ಟಿರೋದು ನೀವು ಅವಾಗ. ಓಕೆ, ಅವಾಗಷ್ಟೇ ನೀವು ಇಲ್ಲಿಗೆ ಬಂದ್ರಿ? ಇಲ್ಲಿ ಬಂತು. ಅವಾಗ ಈ ಸೆಟ್ಲ್ಮೆಂಟ್ ಎಸ್ಟಾಬ್ಲಿಷ್ ಆಯಿತು? ಹಾಂ, ಅದು 74 ಆಮೇಲೆ 1 ಆಮೇಲೆ ಸೆಟ್ಲ್ಮೆಂಟ್ ಎಸ್ಟಾಬ್ಲಿಷ್. ಏನಂತ ಇದ್ರಿ ಹೆಸರು? ಯಾಕೆ ಇಲ್ಲಿ ಇಲ್ಲಿ ನಿಮ್ಮ ಸೆಟ್ಲ್ಮೆಂಟ್ ಹೆಸರೇನು? ಅದು ಟಿಬೆಟನ್ ಟಿಬೆಟಿಯನ್ ಟಿಬೆಟನ್ ಡೊಂದೆಲಿಂಗ್ ಸೆಟಲ್ಮೆಂಟ್. ಟಿಬೆಟಿಯನ್ ಡೊಂದೆಲಿಂಗ್ ಸೆಟಲ್ಮೆಂಟ್. ಆ ಡೊಂದೆಲಿಂಗ್ ಸೆಟಲ್ಮೆಂಟ್ಗೆ ಮೇನ್ ಮುಖ್ಯ ಯಾರು, ಮೇನ್ ಪರ್ಸನ್ ಯಾರಾಗಿದ್ದಾರೆ? ಅದು ರೆಪ್ರೆಸೆಂಟೇಟಿವ್ ಇದೆಯಲ್ಲ, ರೆಪ್ರೆಸೆಂಟೇಟಿವ್ ನಮಗೆ ಸೆಪ್ರೇಟ್ ಆಫೀಸ್ ಇದೆ. ಓಕೆ, ಅಲ್ಲಿಂದ ನಾವು ರೆಪ್ರೆಸೆಂಟೇಟಿವ್ ಇದೆ. ಹಾಂ, ಅದು ಎಲ್ಲ ಇದೆ, ಕೋಆಪರೇಟಿವ್ ಸೊಸೈಟಿ ಇದೆ. ಓಕೆ, ಎಲ್ಲ ಇದೆ. ಸೊ ನಿಮಗೆ ಪ್ರತಿಯೊಂದು ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಸಾಲ ಆಗಿರ್ಬೋದು, ಹೋಮ್ ಲೋನು ಎಲ್ಲ ಸೊಸೈಟಿ ಪ್ರೊವೈಡ್ ಮಾಡುತ್ತಾ ನಿಮಗೆ? ಅದು ಸೊಸೈಟಿ ಮಾಡೋದು, ಬ್ಯಾಂಕಿಂದ ಮಾಡೋದು. ನಮಗೆ ಏನು ನಿಮ್ಮ ಜನಗಳು ಏನು ಸಿಗ್ತದೆ ಅದು ನಮಗೆ ಸಿಗ್ತದೆ. ಓಕೆ, ನಮ್ಗೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಷ್ಟು ಫೆಸಿಲಿಟೀಸ್ ನಿಮಗೂ ಇದೆ, ಆದರೆ ಸಿಟಿಜನ್ಶಿಪ್ ಇಲ್ಲ ನಿಮ್ಗೆ. ಸಿಟಿಜನ್ಶಿಪ್ ಇಲ್ಲ, ಈಗ ಬೇಗ ಅಂದರೆ ಕೊಡ್ತಾರೆ. ಇವಾಗ ಬೇಕಂದ್ರೆ ಕೊಡ್ತಾರೆ, ರೆಡಿ ಇದೆ, ರೆಡಿ ಇದೆ. ಬಟ್ ನೀವೇನು ಕೇಳಿಲ್ಲ, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಅಷ್ಟೇ ರಿಫ್ಯೂಜಿಗೆ ಅಷ್ಟೇ ಸಂತೋಷ ಇದೆ. ಯಾಕೆ ಸಿಟಿಜನ್ ಅಲ್ವಾ, ಏನು ಮಾಡ್ತಾ ಈಗ ಮಾಡ್ಬೋದು. ಅದು ಜನಗಳು ಅದು ಮನುಷ್ಯ ಚೆನ್ನಾಗಿ ಬೇಕು ಅಲ್ವಾ. ಹೌದು, ಮನುಷ್ಯತ್ವ. ಹಾಂ, ಅದೇ ಚೆನ್ನಾಗಿ ಅಲ್ವಾ. ಅದು ಸಿರಿದಿನ ಬೇಕಂದ್ರೆ ಭಾರತ ಸರ್ಕಾರ ಕೊಡ್ತಾರೆ, ಈಗ ಕೊಡ್ತಾರೆ. ರೆಡಿ ಇದೆ, ರೆಡಿ ಇದೆ, ರೆಡಿ ಇದೆ. ಸೊ ನೀವು ಇಲ್ಲಿ ಬಂದ್ಮೇಲೆ ಯಾವ ರೀತಿ ನಿಮ್ಮ ಜೀವನ ಕಟ್ಕೊಂಡ್ರಿ ಅಂದರೆ, ಫಾರ್ಮಿಂಗ್ ಆಗಿರ್ಬೋದು? ಅದು ಮೇನ್ ಸೋರ್ಸ್ ಫಾರ್ಮಿಂಗ್ ಇದೆ ಆ ಟೈಮ್ನ. ಓಕೆ, ಎಷ್ಟೆಷ್ಟು ಎಕರೆ ಕೊಟ್ಟಿದ್ದಾರೆ ಸರ್ ನಿಮಗೆ ಒಬ್ಬೊಬ್ಬರಿಗೆ? ಅದು ಆ ಟೈಮ್ನ ಟೋಟಲ್ ನಮ್ಮ ಸೆಟಲ್ಮೆಂಟ್ನಲ್ಲಿ 3,000 ಎಕರ್. ಒಂದು ಸೆಟ್ಲ್ಮೆಂಟ್ಗೆ 3,000 ಎಕರೆ? ಇಲ್ಲ ಇಲ್ಲ, ಇದು ಇಲ್ಲಿಂದ ಕೊಲೆಗಳು ನಾವು ಈಗ ಇಲ್ಲಿಂದ ಇಲ್ಲಿಂದ 3,000 ಎಕರೆ. ಅದು ಕುಶಾಲನಗರದಲ್ಲಿ ಅಷ್ಟೇ, 5,000 ಮೇಲೆ ಎಕರೆ.
ಒಂದೊಂದು ಸೆಟ್ಲ್ಮೆಂಟ್ಗೆ 5,000 ಎಷ್ಟು ಜನ ಇದೆ ಅಷ್ಟೇ ಕೊಡ್ತಾರೆ ಆ ಟೈಮ್ ಒಂದೊಂದು ವಿಲೇಜ್ ಗೆ ಮಿನಿಮಮ್ 100 ಎಕರ್ಸ್ ಕೊಟ್ಟಿದ್ದಾರೆ. ನೀವು ಒಂದೊಂದು ಮನೆಗೆ ಇಷ್ಟಿಷ್ಟು ಅಂತ ಡಿವೈಡ್ ಮಾಡ್ಕೊಂಡು ಮನೆಗಳು ಎಷ್ಟು ಜನ ಇದೆ ಆ ಟೈಮ್ ಎಷ್ಟು ಜನ ಇದೆ ಅಷ್ಟಿಗೆ ಕೊಡುದು. ಈಗೇನ್ ಮತ್ತೆ ಡಿವೈಡ್ ಅವಾಗ ಎಷ್ಟು ಕೊಟ್ಟಿದ್ದಾರೆ? ಈಗ ನೀವ್ ಏನೆಲ್ಲ ಬೆಳೀತಾ ಇದೀರಾ? ನೋಡಿದ್ರೆ ಜೋಳ ಇದೆಲ್ಲ ಈಗ ಮೇನ್ ಕ್ರಾಪ್ ಜೋಳ ಇದೆ, ಆಲೂಗೆಡ್ಡೆ, ಆಲೂಗೆಡ್ಡೆ, ಪೊಟೇಟೋಸ್, ಆಮೇಲೆ ಅದು ಜೋಳ ಎರಡು ನಿಮ್ ಮೇನ್ ಕಲ್ಟಿವೇಷನ್. ಸೊ ಈ ಕಲ್ಟಿವೇಷನ್ಗೆಲ್ಲ ನಾವು ಬೇರೆಯವ್ರನ್ನ ಕರಿತೀವಿ, ನೀವು ನಾವು ಮಾಡ್ತೀವಿ, ಬೇರೆ ಕಡೆ ಲೋಕಲ್ ಕರೀತೀರ, ಲೋಕಲ್ ಕರಿತೀರಾ? ನಾವು ಮಾಡ್ತೀವಿ ಜೊತೆ, ನೀವು ಮಾಡ್ತೀರಿ. ನಿಮ್ಮಲ್ಲೇ ಕಲ್ಟಿವೇಷನ್ ಇವೆಲ್ಲ ಟ್ರ್ಯಾಕ್ಟರ್ಸ್, ಟಿಲ್ಲರ್ಸ್ ಇವೆಲ್ಲ ಇದೆಯಲ್ಲ, ಅದನ್ನು ಉಪಯೋಗಿಸ್ಕೊತೀರಾ? ಇದೆ, ನಾವು ಸೊಸೈಟಿನಲ್ಲಿ ಇದೆಯಲ್ಲ ಎಲ್ಲ. ಓ, ನಿಮ್ಮ ಸೊಸೈಟಿ ಎಲ್ಲದೂ ಮಾಡ್ಕೊಂಡು ಎಲ್ಲ ಇದೆ? ಓಕೆ, ಅದು ಹಾರ್ವೆಸ್ಟರ್ ಇದೆ, ಅದು ಸೀಟ್ಲರ್ ಇದೆ, ಓಕೆ, ಎಲ್ಲ ಇದೆಲ್ಲ ಇಲ್ಲಿ. ಸೊ ಪ್ರತಿಯೊಂದನ್ನು ನಿಮ್ಮ ಸೊಸೈಟಿನೇ ಎಲ್ಲದನ್ನು ಪ್ರೊವೈಡ್ ಮಾಡೋದು ನಿಮಗೆ. ಮಕ್ಕಳಿಗೆ ಎಜುಕೇಷನ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅವರೇ ಹೆಲ್ಪ್ ಮಾಡ್ತಾರಾ? ಅಲ್ಲ 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 ಅಲ್ಲ, ಅದು ನಮ್ಮ ಇದೆ ಪ್ರೈವೇಟ್, ಅದು ಸ್ಕೂಲ್ ಇದ್ದೀರ ನಮ್ಮ ಟಿಬೆಟನ್ ಜನ ಇಲ್ಲಿಂದ ಅದು ಕ್ಲಾಸ್ ಇಲ್ಲ. ಓಕೆ, ನಮ್ಗೆ ಇಲ್ಲಿ ಪ್ರೈವೇಟ್ ಟಿಬೆಟನ್ ಸ್ಕೂಲ್ ಇದೆ. ಓಕೆ, ಇಲ್ಲಿಂದ 10 ಕ್ಲಾಸ್ ಇದೆ, ಆಮೇಲೆ ಅದು 10+2 ಬೇರೆ ಕಡೆ ಹೋಗ್ಬೇಕು. ಆಮೇಲೆ 10+2 ಆಯ್ದ ಮೇಲೆ ಇಷ್ಟ, ಇಲ್ಲಿ ಕಾಲೇಜ್ ಹೋಗುದು, ನರ್ಸಿಂಗ್ ಮಾಡೋದು, ಅದು ಇಷ್ಟ. ಅದು ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಅದ್ರ ಮೇಲೆ ಇದೆಯೋ ಅಥವಾ ನಿಮ್ಮ ಎಜುಕೇಷನ್ ಸಿಸ್ಟಮ್ ಪ್ರಕಾರ ವರ್ಕ್ ಆಗುತ್ತೋ? ಅದು ಇದು 6-7 ಸಬ್ಜೆಕ್ಟ್ ಇದೆಲ್ಲ, ಅದು ಒಳಗಡೆ ಇನ್ಕ್ಲೂಡಿಂಗ್ ಹಿಂದಿ ಇದೆ ನಮಗೆ. ಓಕೆ, ಹಿಂದಿ ಇದೆ, ಬೇರೆ ನಾನ್ ಟಿಬೆಟನ್ ಇದೆ, ಆಮೇಲೆ ಎಲ್ಲ ಮಾಮೂಲಿ ಇಂಗ್ಲಿಷ್, ಮ್ಯಾಥ್, ಸೈನ್ಸ್ ಅಷ್ಟೇ. ಓ, ನಿಮಗೆ ಹಂಗಾರೆ ಹಿಂದಿ ಟಿಬೆಟಿಯನ್ ಅಲ್ಲೂ ಇದೆ? ಹಾ, ನಮ್ಮ ಸ್ಕೂಲ್ನಲ್ಲಿ ಹಿಂದಿ ಕಂಪಲ್ಸರಿ. ಹಾ, ಕಂಪಲ್ಸರಿ ಇದೆ. ಓಕೆ, ನೀವು ಕನ್ನಡ ಎಲ್ಲ ಹೆಂಗೆ ಕಲ್ತ್ಕೊಂಡ್ರಿ? ಹೆಂಗೆ ಕಲ್ತ್ಕೊಂಡ್ರಿ ನೀವು ಕನ್ನಡ? ಹಾ, ಬಂದ ಮೇಲೆ ನೋಡಿದ್ರೆ ಇಲ್ಲಿ ಲೋಕಲಿನ ಜೊತೆ ಮಾತಾಡ್ತಾ ಅಲ್ವಾ. ಸೊ ನೀವು ವ್ಯವಹಾರ ಮಾಡ್ತಾ ಮಾಡ್ತಾ ಎಲ್ಲ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್, ನಿಮ್ಮ ಮೀಟ್ ಮಾಡಿ ಖುಷಿ ಆಯ್ತು. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದಿಲ್ಲ, ಇಬ್ರು. ಏನ್ ಮಾಡ್ತಾ ಇದಾರೆ? ನಾವು ಈಗ ನಾನು ಅದು ಫಾರ್ಮಿಂಗ್ ಮಾಡ್ತೀರ, ಆಮೇಲೆ ತಂದೆ ತಾಯಿ ನೋಡ್ಬೇಕಲ್ಲ. ಅಲ್ಲ, ಮಕ್ಕಳು ಮಕ್ಕಳು ನನ್ನ ಮಕ್ಕಳು, ಅದು ನನ್ನ ಮಕ್ಕಳು ಸ್ಕೂಲ್ ಹೋಗಿದ್ರೆ. ಹಾ, ಸ್ಕೂಲ್ ಈ ತರ ಇದಾರೆ ನಿಮ್ಮ ಮಕ್ಕಳು? ಈ ಏಜ? ಹಾ, ಈ ಅಷ್ಟೇ, ಅದು 15, 12. ಸರ್, ನೀವು ಅಂದ್ರೆ ಇಲ್ಲಿರೋರ್ನ ನೀವು ರಿಲೇಷನ್ಸ್ನೇ ಮದ್ವೆ ಆಗೋದ ಅಥವಾ ನೀವು ಟಿಬೆಟ್ ಇಂದ ಏನಾದರೂ ಮ್ಯಾರೇಜಸ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀರಾ? ಇಷ್ಟ. ಹಾ, ಜನ ಪರ್ಸನಲ್ ಇಷ್ಟ, ಪರ್ಸನಲ್ ಇಷ್ಟ, ಏನ್ ಅದು ಫೋರ್ಸ್ ಮಾಡೋಕೆ ಆಗಲ್ಲ. ಓಕೆ, ಯಾವ ಜಾತಿನಲ್ಲಿ ಮದುವೆ ಮಾಡು ಅವನ ಇಷ್ಟ. ಓಕೆ. ಸೊ ನಿಮ್ಮ ಟಿಬೆಟಿಯನ್ಸ್ ಮತ್ತೆ ಇಂಡಿಯನ್ಸ್ ಯಾರಾದರೂ ಮದುವೆ ಆಗಿದಾರಾ ಇಲ್ಲಿಯ ಲೋಕಲ್ ಅವರು? ಇದೆ. ಹೌದಾ? ಇದೆ. ಯಾರು ಇಲ್ಲಿ ಬೇರೆ ಕಡೆ? ಒಂದು 2 ಇದೆ. ಹಾ, ಇಂಗ್ಲೀಷ್ ಜೊತೆ, ಇಂಗ್ಲೀಷ್ ಜನ ಫಾರಿನರ್ ಜೊತೆ ಮದುವೆ ಆಯ್ತದೆ, ನಿಮ್ ನಾವು ಲೋಕಲ್ ಕನ್ನಡ ಜೊತೆ ಮದುವೆ. ಹೌದು ಹೌದು, ಚೆನ್ನಾಗಿದ್ದಾರೆಲ್ಲ ಮದುವೆ ಆದವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾರೆ. ಅವನು 2 ಇಷ್ಟ ಇದೆ, ಅದಕ್ಕೆ ಮದುವೆ ಮಾಡೋದು ಅಲ್ವಾ? ಹೌದು, ಪೋಸ್ಟ್ ಮಾಡೋಕೆ ಆಗಲ್ಲ. ನಿಮ್ಗೆ ಇಷ್ಟ ಇದೆ, ಅವನಿಗೆ ಇಷ್ಟ ಇದೆ, ಮದುವೆ ಆಗ್ತದೆ. ಸೊ ಈಗ ನಮ್ಮಲ್ಲಿ ಬ್ರಾಹ್ಮಿನ್ಸ್, ಲಿಂಗಾಯತ್ಸ್, ಗೌಡಾಸು, ಕುರುಬಾಸು ಈ ತರ ಕಮ್ಯುನಿಟಿಗಳಿದೆ, ಏನ್ ಮಾಡಲ್ಲ. ನಿಮಗೆ ಯಾವ ರೀತಿ? ನಮ್ ಆ ತರ ಇದೆ, ಅದು ಅದು ನಮ್ ಈ ತರ ಇದೆ, ನಿಮ್ ತರ ಗೋಡೆ ಲಿಂಗಾಯತ್ ಆತರ ಇದೆಲ್ಲ, ಸೋಲ್ಗಿರಿ ಆತರ ಇದೆ. ನಮ್ ಅಷ್ಟೇ ಇಂಟ್ರೆಸ್ಟ್ ಮಾಡೋದಿಲ್ಲ, ಯಾಕಂದ್ರೆ ಮನುಷ್ಯ ಎಲ್ಲ ಒಂದೇ ಅಲ್ವಾ? ನೀವು ಕಾವೇರಿ ನೀರು ಕೊಡ್ತಾರೆ, ನಾವೇ ಕಾವೇರಿ ನೀರು, ನೀವು ಅನ್ನ ಸಾಂಬಾರ್ ತಿಂತಾರೆ, ನಾವು ಅನ್ನ ಸಾಂಬಾರ್ ತಿಂತಾರೆ ಅಷ್ಟೇ. ನೀವು ತುಂಬಾ ಖುಷಿ ಆಯ್ತು ಸ್ನೇಹಿತರೆ, ಇವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ? ನೀವು ಕಾವೇರಿ ನೀರು ಕುಡಿತೀರಾ, ನಾನು ಕಾವೇರಿ ನೀರು ಕುಡಿತೀನಿ, ನಾನು ನೀವು ಬೆಳೆದಂತ ಅನ್ನ ತಿಂತೀನಿ, ನೀವು ಕೂಡ ನಾನ್ ಬೆಳೆದಂತ ಅನ್ನ ತಿಂತೀರಾ. ಇನ್ನೇನಿದೆ ಅದ್ರಲ್ಲಿ ಜಾತಿ ಧರ್ಮ, ಮನುಷ್ಯತ್ವ ಮುಖ್ಯ ಅಂತ ಹೇಳ್ತಾ ಇದ್ರೆ ತುಂಬಾ ಧನ್ಯವಾದಗಳು. ರಕ್ತ ಎಲ್ಲ ಕಲರ್ ಒಂದೇ, ಕೆಂಪು ಕೆಂಪಾಗೆ ಇರೋದು ಅಷ್ಟೇ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಲೋಪ್ಸನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ.
ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.